ಕಳ್ಳಬಟ್ಟಿ ಅಡ್ಡೆ ಮೇಲೆ ಅಬಕಾರಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ತಪ್ಪಿಸಿಕೊಳ್ಳಲು ಹೋಗಿ ಬಾವಿಗೆ ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ. ಬೆಳಗಾವಿಯ ಹೊನಗಾ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಅಡಿವೆಪ್ಪ ಮೃತ ಯುವಕನಾಗಿದ್ದಾನೆ. ಅಡಿವೆಪ್ಪ ಸಾವಿಗೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಸಂಬಂಧಿಕರು ಅಬಕಾರಿ ಪೊಲೀಸರ ಮೇಲೆ ಕಲ್ಲು ತೂರಾಟಕ್ಕೆ ಯತ್ನವನ್ನ ನಡೆಸಿದ್ದಾರೆ. ಶವ ಪರೀಕ್ಷೆ ನಡೆಸಲು ಅಡ್ಡಿಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ಕಾಕತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಳ್ಳಬಟ್ಟಿ ಅಡ್ಡೆ ಮೇಲೆ ಅಬಕಾರಿ ಪೊಲೀಸರು ಇವತ್ತು ದಾಳಿಯನ್ನು ನಡೆಸಿದ್ದಾರೆ. ಈ ದಾಳಿ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋದಂಥ ಯುವಕ ಬಾವಿಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಈ ಘಟನೆ ಬೆಳಗಾವಿಯ ಹೊನಗಾ ಗ್ರಾಮದಲ್ಲಿ ನಡೆದಿದೆ. ಮೃತ ವ್ಯಕ್ತಿಯನ್ನು ಅಡಿವೆಪ್ಪ ಅಂತ ಗುರುತಿಸಲಾಗಿದೆ. ಅಡಿವೆಪ್ಪ ಸಾವಿಗೆ ಈಗ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಬಕಾರಿ ಪೊಲೀಸರ ಮೇಲೆಯೇ ಕಲ್ಲು ತೂರಾಟಕ್ಕೆ ಯತ್ನವನ್ನು ಸಹ ನಡೆಸಲಾಗಿದೆ. ಇನ್ನು ಈ ಒಂದು ಸಾವನ್ನ ಖಂಡಿಸಿ ಶವ ಪರೀಕ್ಷೆ ನಡೆಸೋದಿಕ್ಕೂ ಸಹ ಅವರ ಸಂಬಂಧಿಕರು ಅಡ್ಡಿಯನ್ನ ಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ಕಾಕತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇದೀಗ ದೃಶ್ಯದಲ್ಲಿ ಸಹ ನೋಡ್ತಾ ಇದ್ರೇನು, ಅಡಿವೆಪ್ಪ ಇದೇ ಯುವಕ ಮೃತ ವ್ಯಕ್ತಿಯಾಗಿದ್ದಾನೆ. ಕಳ್ಳಬಟ್ಟಿ ಅಡ್ಡೆ ಮೇಲೆ ಅಬಕಾರಿ ಪೊಲೀಸರು ದಾಳಿಯನ್ನ ನಡೆಸಿದ್ರು. ಈ ವೇಳೆ ಅವರಿಂದ ತಪ್ಪಿಸಿಕೊಳ್ಳಲು ಹೋದಂತ ಯುವಕ ಬಾವಿಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಈ ಒಂದು ಘಟನೆ ಬೆಳಗಾವಿಯ ಹೊನಗಾ ಗ್ರಾಮದಲ್ಲಿ ನಡೆದಿದೆ. ಮೃತ ವ್ಯಕ್ತಿಯನ್ನು ಅಡಿವೆಪ್ಪ ಅಂತ ಗುರುತಿಸಲಾಗಿದೆ. ಇನ್ನು ಅಡಿವೆಪ್ಪ ಸಾವಿಗೆ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಬಕಾರಿ ಪೊಲೀಸರ ಮೇಲೆ ಕಲ್ಲು ತೂರಾಟಕ್ಕೂ ಸಹ ಯತ್ನ ನಡೆದಿದೆ. ಶವ ಪರೀಕ್ಷೆ ನಡೆಸೋದಕ್ಕೂ ಸಹ ಸಂಬಂಧಿಕರು ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋಂತೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ಕಾಕತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಸಹ ನಡೆಸ್ತಾ ಇದ್ದಾರೆ. ಏನು, ಅಬಕಾರಿ ಪೊಲೀಸರು ಇವತ್ತು ಕಳ್ಳಬಟ್ಟಿ ಅಡ್ಡೆ ಮೇಲೆ ದಾಳಿಯನ್ನು ನಡೆಸಿದ್ರು, ರೇಡನ್ನು ಮಾಡಿದರು. ಈ ವೇಳೆ ಅವರಿಂದ ತಪ್ಪಿಸಿಕೊಳ್ಳಲು ಹೋದಂತಹ ಯುವಕ ಬಾವಿಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ನ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ಇದೀಗ ನಮ್ಮ ಜೊತೆ ಇದ್ದಾರೆ. ಶ್ರೀಧರ್, ಯಾವ ರೀತಿ ನಡೀತಿ ಘಟನೆ, ಜೊತೆಗೆ ಸಂಬಂಧಿಕರು ಏನಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಶಿವಶಂಕರ್, ಏನಂದ್ರೆ ಇದು ಇವತ್ತಿನ ಬೆಳಗಿನ ಜಾವ ಒಂದು ಘಟನೆ ನಡೆದಿದೆ. ಬೆಳಗಾವಿ ತಾಲೂಕಿನ ವಿವಿಧ ಏನು ಗುಡ್ಡಗಾಡ ಪ್ರದೇಶದಲ್ಲಿ ಹಚ್ಚಿಕೊಂಡು ಇದ್ದಂತ ಕೆಲವು ಗ್ರಾಮಗಳಲ್ಲಿ ಕಳೆಬಟ್ಟೆ ಇದಂದ್ರೆ ಇವತ್ತಿಗೂ ಜೀವಂತವಾಗಿದೆ. ಇಲ್ಲಿ ಇದನ್ನೇ ನಂಬಿಕೊಂಡಂತ ಸಾವಿರಾರು ಕುಟುಂಬ ಕೂಡ ಇದೆ. ಆದ್ರೆ ಇವತ್ತಿನ ಬೆಳಗಿನ ಜಾವ 4:30 ಏನು ಬೆಳಗಾವಿ ತಾಲೂಕಿನ ಹೊನಗಾ ಬಳಿ ಒಂದು ಅಬಕಾರಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆಗೆ ಅಣಿಯಾಗಿ ನಿಂತಿರುತ್ತಾರೆ. ಏನೊಂದು ಯುವಕ ಇದಾನೆ ಅಡಿವೆಪ್ಪ ಮುಚ್ಚುಂಡಿ, ಬೈಕ್ ಮೇಲೆ ಈ ಒಂದು ಕಳೆಬಟ್ಟೆ ಸಾಲೆ ತುಂಬಿಕೊಂಡು ತೆಗೆದುಕೊಂಡು ಹೋಗ್ತಿರ್ತಾನೆ. ಸೊ ಯಾವಾಗ ಅಡಿವೆಪ್ಪ ಬರ್ತಾನೆ, ಬಂದ ತಕ್ಷಣ ಪೊಲೀಸರು ಆತನ ಬಂಧಿಸೋದಕ್ಕೆ ಮುಂದಾಗ್ತಾರೆ. ಯಾವಾಗ ಅಬಕಾರಿ ಪೊಲೀಸರು ವಾಹನವನ್ನು ನೋಡ್ತಾನೋ ಅಡಿವೆಪ್ಪ ತಕ್ಷಣವೇ ವಾಹನವನ್ನ ರಸ್ತೆಯಿಂದ ಗದ್ದೆಯಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಆ ಗದ್ದೆಯಲ್ಲಿ ಇರ್ತಕ್ಕಂತ ಒಂದು ಏನ್ ಬಾವಿ ಇದೆ, ಆ ಬಾವಿಯಲ್ಲಿ ಹತ್ತ ಬಿದ್ದು ಮೃತಪಟ್ಟಿದ್ದಾನೆ ಅನ್ನುವಂತ ಮಾತನ್ನ ಅಬಕಾರಿ ಪೊಲೀಸರು ಸ್ಥಳೀಯ ಪೊಲೀಸ್ ಇಲಾಖೆ ನೀಡಿದಂತ ಮಾಹಿತಿ. ಆದ್ರೆ ಪ್ರತ್ಯಕ್ಷದರ್ಶಿ ಹೇಳೋ ಪ್ರಕಾರ ಏನಂದ್ರೆ ಪೊಲೀಸ್ ಕಾರ್ಯಾಚರಣೆ ವೇಳೆ ಆತ ಬಾವಿಯಲ್ಲಿ ಬೀಳ್ತಾನೆ, ಜೊತೆಗೆ ಅಬಕಾರಿ ಪೊಲೀಸ್ ಆತನನ್ನ ಹಲ್ಲೆ ನಡೆಸಿ ಆತನ ಕೊಲೆ ಮಾಡಿದರೆ, ಜೊತೆಗೆ ಬಾವಿಯಲ್ಲಿ ಬಿದ್ದಂತ ಏನು ಅಡಿಯಪ್ಪ ಇದೆ ಅದನ್ನ ರಕ್ಷಿಸೋದಕ್ಕೂ ಕೂಡ ಪೊಲೀಸರು ಅಬಕಾರಿ ಪೊಲೀಸರು ಮುಂದಾಗುದಿಲ್ಲ, ಜೊತೆಗೆ ಅದನ್ನ ರಕ್ಷಿಸೋದಕ್ಕೆ ಮುಂದಾಗುವಂತ ಜನರು ಕೂಡ ಅವರು ಅವಕಾಶ ನೀಡೋದಿಲ್ಲ ಅನ್ನುವಂತ ಆರೋಪವನ್ನು ಕೂಡ ಅವರು ಸಂಬಂಧಿಕರು ಮಾಡ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಏನು ಪೊಲೀಸ್ ಇಲಾಖೆಯಿಂದ ತನಿಖೆ ನಡೆದ ಬಳಿಕ ಈ ಒಂದು ಸತ್ಯಾಸತ್ಯತೆ ಗೊತ್ತಾಗಲಿದೆ ಶಿವಶಂಕರ್. ಓಕೆ, ಇನ್ನು ಈ ಸಂಬಂಧ ಏನಾದ್ರೂ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಏನಾದ್ರು ದಾಖಲಾಗಿದೆ ಶ್ರೀಧರ್? ಶಿವಶಂಕರ್, ಏನಂದ್ರೆ ಈಗಾಗಲೇ ಕಾಕತಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಆತನ ಶವದ ಮರಣದ ಪರೀಕ್ಷೆ ಕೂಡ ಬೆಳಗಾವಿ ಜಿಲ್ಲಾಸ್ಪತ್ರೆ ನಡೀತದೆ. ಜೊತೆಗೆ ಆತನ ಕುಟುಂಬಸ್ಥರು ಕೂಡ ಒಂದು ಆತನ ಮುಗಿಲು ಮುಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಕಾಕತಿ ಪೊಲೀಸರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ಇನ್ನು ತನಿಖೆಯನ್ನು ಕೈಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಗ್ರಾಮಸ್ಥರು ಮತ್ತು ಅದು ಕುಟುಂಬದ ಸದಸ್ಯರು ಕೂಡ ಅಬಕಾರಿ ಪೊಲೀಸರ ಮೇಲೆ ಒಂದು ಕೊಲೆ ಪ್ರಕರಣ ದಾಖಲಿಸುವ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆ ಕೂಡ ನಡೆಸಿದ್ದಾರೆ ಶಿವಶಂಕರ್. ಓಕೆ ಶ್ರೀಧರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.